ಇವತ್ತು ನಮ್ಮ ಕಲಬುರಗಿ ಏರ್ಪೋರ್ಟ್ದಿಂದ ವಿಶೇಷ ಏರ್ ಆಂಬುಲೆನ್ಸಲ್ಲಿ ಶ್ರೀಮಂತ್ ಇಲ್ಲಾಳ್ ಒಬ್ಬ ದಕ್ಷ ಇನ್ಸ್ಪೆಕ್ಟ್ರು ತನ್ನ ಕರ್ತವ್ಯಕ್ಕಾಗಿ ಬಾರ್ಡರ್ ಸ್ಟೇಟ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಹೋಗಿದ್ದರು. ಅವ್ರ ಮೇಲೆ ಭಾಳ ಮಾರಣಾಂತಕರ ಹಲ್ಲೆ ಆಯಿತು. ಇಮಿಡಿಯೇಟ್ಲಿ ಅವರನ್ನು ಗುಲ್ಬರ್ಗಕ್ಕೆ ಕರೆಸಿ ಇನ್ ಯುನೈಟೆಡ್ ಹಾಸ್ಪಿಟಲಲ್ಲಿ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ಇಡೀ ಕಲಬುರಗಿ ಜನರು ಅವ್ರ ಬಗ್ಗೆ ಭಾಳ ಒಳ್ಳೆ ಇನ್ಸ್ಪೆಕ್ಟರ್ ಅಂತೇಳಿ ಪೂಜೆ ಪುರಸ್ಕಾರ ಮಾಡಿದ್ರು. ಟ್ರೀಟ್ಮೆಂಟ್ ಆಗಿ ನಾವು ನಮ್ಮ ಮುಖ್ಯಮಂತ್ರಿಜಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಹೋಮ್ ಮಿನಿಸ್ಟರ್ ಅವರು ನಿರಂತರವಾಗಿ ನಮ್ಮ ಕಲಬುರಗಿ ಡಾಕ್ಟರ್ ಜೊತೆ ಸಂಪರ್ಕದಲ್ಲಿದ್ದರು, ನಮ್ಮ ಸಂಪರ್ಕದಲ್ಲಿದ್ದರು. ಆಮೇಲೆ ನಾವು ಕೂಡ ಹಾಸ್ಪಿಟಲ್ ಹೋಗಿ ಅವ್ರ ಕಂಡು ಹೇಗೆ ವೈದ್ಯನಾಗಿ ನಾನು ಸರ್ಜನ್ ಆಗಿ ಇಂಥ ಭಾಳ ಕೇಸಸ್ ನೋಡಿ ನಾನು ಆಕ್ಸಿಡೆಂಟ್ ನಾವು ಟ್ರೀಟ್ಮೆಂಟ್ ಮಾಡಿದ್ದೀವಿ. ಅಲ್ಲಿ ನೋಡಿ ಅವ್ರ ಕಂಡೀಷನ್ನ ನಾವು ಡಾಕ್ಟ್ರಿಗೆ ಫ್ರೀಡಮ್ ಕೊಟ್ಟಿದ್ವಿ. ನೀವು ಯಾವಾಗ ಹೇಳ್ತೀರಿ ಇವ್ರ ಕಂಡೀಷನ್ ಇವ್ರಿಗೆ ಮತ್ತು ಹೈಯರ್ ಟ್ರೀಟ್ಮೆಂಟ್ ಇಲ್ಲಿ ಆಗಲಿ ಹೈದರಾಬಾದ್ ಆಗಲಿ ಬೆಂಗಳೂರು ಆಗಲಿ ಮುಂಬೈ ಆಗಲಿ ನಮ್ಮ ಸರ್ಕಾರ ಎಲ್ಲ ಅರೇಂಜ್ಮೆಂಟ್ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಹೇಳಿದರು. ಅದೇ ಪ್ರಕಾರ ಎರಡು ದಿವಸ ಟ್ರೀಟ್ಮೆಂಟ್ ಮಾಡಿ ಡಾಕ್ಟ್ರುಗಳು ಅವ್ರು ಶಿಫ್ಟ್ ಮಾಡೋದು ಕಂಡೀಷನ್ ಫಿಟ್ ಅಂತ ಫಿಟ್ನೆಸ್ ಹೇಳಿದ್ಮೇಲೆ ಇವತ್ತು ನಾವೆಲ್ಲರೂ ನಾನು ಬಸವರಾಜ ಮತ್ತಿಮೋಡ್ ನಮ್ಮ ಎಮ್ ಎಲ್ ಎ ಅವರು ಕಮಲಾಪುರ ಭಾಗದ ಜನರು ಎಲ್ಲರೂ ಬಂದು ನಾವು ಅವರಿಗೆ ಆಂಬುಲೆನ್ಸಲ್ಲಿ ಕೂಡಿಸಿ ನಮ್ಮ ಎಸ್ ಪಿ ಮೇಡಮ್ ಅವರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅವರು ಆರಾಮಾಗಿ ಬರಲಿ ಅಂಥೇಳಿ. ಅವ್ರ ಜೊತೆಗೆ ಅವರ ಮನೆಯವರು ಮತ್ತು ಅವ್ರ ಮಗ ಮತ್ತು ಇಬ್ಬರು ಡಾಕ್ಟ್ರು ಅವರು ಹೈದರಾಬಾದಿಂದ ಬಂದಿದ್ದಾರೆ. ಅವ್ರ ಡಾಕ್ಟ್ರ್ ಜೊತೆನು ಮಾತಾಡಿದ್ದೀವಿ. ಬಿ ಪಿ ಸ್ಟೇಬಲ್ ಇದೆ, 120/60 ಇದೆ, ಪಲ್ಸ್ ರೇಟು ಚೆನ್ನಾಗಿದೆ, ಸಡೇಷನ್ ಮಾಡಿ ಒಳ್ಳೆ ಕಂಡೀಷನಲ್ಲಿ ನಾನು ನೋಡಿದ್ದೀನಿ. ಈಗ ಅವ್ರು ಶಿಫ್ಟ್ ಆಗಿದೆ, ಈಗ 10 ಗಂಟೆಗೆ ಬಿಟ್ಟಿದ್ದಾರೆ. ಬೈ 11:20, 11:30 ಅಲ್ಲಿ ರೀಚ್ ಆಗ್ತಾರೆ. ಅಲ್ಲಿನೂ ಕೂಡ ನಮ್ಮ ಎಸ್ ಪಿ ಅವರು ನಾವೆಲ್ಲ ಮಾತಾಡಿ ನಮ್ಮ ಎಮ್ ಎಲ್ ಎ ಅವರು ಮಾತಾಡಿ ಅಲ್ಲಿ ರಿಶ್ಯೂ ಮಾಡಿ ತುರಂತರಾಗಿ ಅಲ್ಲಿ 0 ಟ್ರಾಫಿಕ್ ಮಾಡಿ ಅವರನ್ನು ಅಡ್ಮಿಟ್ ಮಾಡಿ ನನಗೆ ಭರೋಸೆ ಇದೆ ಅವ್ರು ಆರಾಮಾಗಿ ಬರ್ತಾರೆ. ಯಾವ ಇನ್ಸ್ಪೆಕ್ಟ್ರ್ಗಳು ಕೂಡ ಯಾವ ರೀತಿಯಿಂದ ಹೆದರಿಕೆವಾಗಬಾರ್ದು. ನಿಮ್ಮ ಕರ್ತವ್ಯ ಇದೇ ಥರ ಮಾಡ್ತಾ ಇರ್ರಿ. ನಿಮಗೆ ಎಲ್ಲ ರೀತಿಯಿಂದ ಜನರ ಇದಕ್ಕೆ ಯಾವುದು ಇದು ಎಲ್ಲ ನಿಮ್ಮ ಸಪೋರ್ಟ್ ಇರ್ತದೆ. ಒಳ್ಳೆ ಕೆಲಸ ಮಾಡೋರಿಗೆ ಎಲ್ಲ ರೀತಿಯಿಂದ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಾನು ಅವರಿಗೆ ಆಶ್ವಾಸ. ಇವತ್ತಿನ ಬೆಳಿಗ್ಗೆ ಎಲ್ಲ ರಿಪೋರ್ಟ್ಸ್ ನೋಡಿದ್ರೆ ಅವ್ರ ಕಂಡೀಷನ್ ಹೇಗಿದೆ? ಇವತ್ತಿನ ಕಂಡೀಷನ್ ನಾನು ಡಾಕ್ಟ್ರಿಗೆ ಮಾತಾಡಿದ್ದೀನಿ, ವಿಕ್ರಮ್ ಸಿದ್ಧಾ ರೆಡ್ಡಿ ಅವ್ರಿಗೆ ಮಾತಾಡಿದ್ದೀನಿ, ಎಲ್ಲರಿಗೆ ಮಾತಾಡಿದ್ದೀನಿ, ನಾನು ನೋಡಿದ್ದೀನಿ, ಎಲ್ಲ ವೈಟಲ್ ಡಾಟಾ ನೋಡಿದ್ದೀನಿ. ಕಂಡೀಷನ್ ಇಂಪ್ರೂವ್ಮೆಂಟ್ ಆದಾಗೆ ಫಿಟ್ನೆಸ್ ಆದಾಗೆ ಅವ್ರು ಫಿಟ್ ಇದ್ದಂಥ ಡಾಕ್ಟರ್ ಕಮಿಟಿ ಹೇಳಿದ್ಮೇಲೆ ಇವತ್ತು ಅಲ್ಲಿ ಹೋಗ್ತಾ ಇದ್ದಾರೆ. ಹೈಯರ್ ಟ್ರೀಟ್ಮೆಂಟ್ ಕೊಟ್ಟೆ ಅಲ್ಲಿ ಬೇರೆ ಬೇರೆ ಸ್ಪೆಷಲಿಸ್ಟ್ ಸಿಗ್ತಾರೆ, ಅವ್ರಿಗೂ ಫ್ಯಾಮಿಲಿ ಮೆಂಬರ್ನು ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ ಅಂತೇಳಿ ಅಲ್ಲಿ ಶಿಫ್ಟ್ ಆಗಿದ್ದಾರೆ. ಇಲ್ಲಿ ಮಾಡ್ಬೋದು, ಇಲ್ಲಿ ಮಾಡ್ಬೋದಾಗಿತ್ತು, ಬಟ್ ಇದೊಂದು ವಿಶೇಷ ಕೇಸು, ನಾವು ಯಾವ ರೀತಿಯಿಂದ ರಿಸ್ಕ್ ತಗೋಬಾರ್ದು ಅಂತ ಹೇಳಿ ಕಳಿಸಿದ್ವಿ ಅಷ್ಟೇ. ನಮ್ಮ ಡಾಕ್ಟರ್ ನಮ್ಮ ಗುಲ್ಬರ್ಗ ಡಾಕ್ಟರ್ ಕಾಂಪಿಟೆಂಟ್ ಇದ್ದಾರೆ, ಏಬಲ್ ಇದ್ದಾರೆ, ಕೇಪಬಲ್ ಇದ್ದಾರೆ, ಇಂಥ ಭಾಳಷ್ಟು ಕೇಸ್ ಮಾಡಿದ್ದಾರೆ. ವಿಕ್ರಮ್ ಸಿದ್ಧಾರೆಡ್ಡಿ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ತಾವು ಎಲ್ಲ ರೀತಿಯಿಂದ ಸಹಕಾರ ಮಾಡಿದ್ದೀರಿ. ನಮ್ಮ ಈ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಸರ್ಕಾರ ನಮ್ಮ ಜನರು ನಿಮ್ಮ ಹಾಸ್ಪಿಟಲ್ಗೆ ಋಣಿಯಾಗಿದ್ದಾರೆ ಅಂತ ಹೇಳ್ತೀನಿ. ಧನ್ಯವಾದಗಳು. ಇದು ಮೊನ್ನೆ ನಡೆದಂಥ ಘಟನೆ. ಮಹಾರಾಷ್ಟ್ರ ಬಾರ್ಡ್ರಲ್ಲಿ ನಮ್ಮ ಕಮಲಾಪುರ ಸ್ಟೇಷನ್ಲಿ ಬರ್ತಕ್ಕಂಥ ಶ್ರೀಮಂತ ಇಲ್ಲ ಸರ್ ಅಲ್ಲೇ ಕಾರ್ಯನಿರ್ವಹಿತ ಮಾಡ್ತಾ ಇದ್ದರು. ಅಲ್ಲಿ ಏನೋ ಗಾಂಜಾ ಬೆಳೀತಾ ಇದ್ದಾರೆ ಅಂಥೇಳಿ ಏನೋ ಇನ್ಫಾರ್ಮೇಷನ್ ತೊಗೊಂಡು ಅಲ್ಲಿಗೆ ಅವ್ರ ಟಿಮ್ಮಿನ ಜೊತೆಯಲ್ಲಿ ಹೋದಾಗ ರಾತ್ರಿ ಅವ್ರ ಮ್ಯಾಗೆ ಆತಂಕವಾದಿಗಳಿದ್ದಂಥವ್ರು ಅದೆಲ್ಲರೂ ಕೂಡ ಅವ್ರ ಮ್ಯಾಗೆ ಹಲ್ಲೆ ಮಾಡಿದರು. ತಕ್ಷಣ ಗೊತ್ತಾದ ತಕ್ಷಣನೇ ಅವರಿಗೆ ಗುಲ್ಬರ್ಗ ಯುನಿಟೆಡ್ ಹಾಸ್ಪಿಟಲ್ಗಳು ಸೇರ್ಪಡೆ ಮಾಡಿದರು. ನಾನು ಬೆಳಿಗ್ಗೆ ಮೊನ್ನೆ ಬೆಳಿಗ್ಗೆ ನನಗೆ ಗೊತ್ತಾ ನಾನು ಊರಲ್ಲಿ ಇರಲಿಲ್ಲ. ಮೊನ್ನೆ ಗೊತ್ತಾದ ಕೂಡಲೇ ಎಸ್ ಪಿ ಮೇಡಮ್ ಅವರಿಗೆ, ಐ ಜಿ ಸಾಹೇಬರಿಗೆ ಮತ್ತು ಸಂಬಂಧಪಟ್ಟಂಥ ಡಾಕ್ಟ್ರುಗಳು ಎಲ್ಲರೂ ಕೂಡ ನಾವು ಮಾತಾಡಿ ಎಮ್ ಪಿ ಸಾಹೇಬರು ಮತ್ತು ಎಲ್ಲರೂ ಕೂಡ ಅಪ್ಪುಗೌಡರು ಅವರೆಲ್ಲರೂ ಕೂಡ ಶಾಸಕರು ಕೂಡ ಹಾಸ್ಪಿಟ್ಲಿಗೆ ವಿಸಿಟ್ ಮಾಡಿ ಅವರ ಸ್ಥಿತಿ ಏನಿದೆ ಅಂತಕ್ಕಂಥ ಕೂಡ ಅವ್ರು 2 ದಿವಸದಲ್ಲಿ ನೋಡ್ತಾ ಇದ್ದಾರೆ. ನಾನು ಬೆಳಿಗ್ಗೆ 6:30 ಗಂಟೆಗೆ ಅಲ್ಲಿಗೆ ಬಂದು ಅವ್ರು ಶಿಫ್ಟ್ ಮಾಡತ್ತನವ್ರ ಜೊತೆಯಲ್ಲಿ ಇದ್ದೆ. ನಾನು ಇವತ್ತೆಲ್ಲ ಡಾಕ್ಟರ್ ಹೈದರಾಬಾದ್ನಿಂದ ಬಂದು ಅವರೆಲ್ಲ ನೋಡಿ ಹೋಗಿ ಶಿಫ್ಟ್ ಮಾಡ್ಬೋದು ಅಂತಕ್ಕಂಥ ಕೂಡ ರಿಪೋರ್ಟ್ ಕೊಟ್ಟಿದ ಮೇಲೆ ಅವ್ರಿಗೆ ತಕ್ಷಣ ಇವತ್ತು ಏರ್ ಆಂಬುಲೆನ್ಸ್ ಮುಖಾಂತರ ಮಣಿಪಾಲ್ ಹಾಸ್ಪಿಟಲ್ ಶಿಫ್ಟ್ ಮಾಡ್ತಾ ಇದ್ವಿ. ಅಲ್ಲೆಲ್ಲ ಮಾತಾಡಿ ಹೋಮ್ ಮಿನಿಸ್ಟರ್ ಜೊತೆ ಮಾತಾಡಿದ್ದೀನಿ, ಎಸ್ ಪಿ ಮೇಡಮ್ ಅವರು ಮಾತಾಡಿದ್ದಾರೆ. ಇಲ್ಲಿ 0 ಟ್ರಾಫಿಕ್ ಮಾಡಿದ್ರು, ಅಲ್ಲಿ ಕೂಡ 0 ಟ್ರಾಫಿಕ್ ಮುಖಾಂತರ. ನಾನು ಇಷ್ಟು ವಿಶ್ವಾಸ ಇದೆ ಆದಷ್ಟು ಬೇಗ ನಾವು ಗುಣಮುಖರಾಗಿ ಮತ್ತೆ ಕಾರ್ಯನಿರ್ವಹಿಸಕ್ಕೆ ಬರ್ತಾರಂತಕ್ಕಂಥ ಕೂಡ ನಮ್ಗೆ ಪೂರ ವಿಶ್ವಾಸ ಇದೆ. ಅವ್ರ ಜೊತೆಯಲ್ಲಿ ಇಡೀ ನಮ್ಮ ಸರ್ಕಾರ ಇದೆ,
ಮೊನ್ನೆ ಮುಖ್ಯಮಂತ್ರಿಗಳು, ಗ್ರಾಮ ಮಂತ್ರಿಗಳು ಮತ್ತೆ ಎಲ್ಲ ನೋಡ್ಕೊಳ್ಳಿ ಎಂ ಪಿ ಸಾಬರು, ಎಲ್ಲ ಶಾಸಕರು, ಇಡೀ ಅವ್ರ ಪೂರ ಕಲಬುರಗಿ ಜಿಲ್ಲೆ ಜನತೆ ಅವ್ರ ಜೊತೆಯಾಗಾದ್ರೆ ಏನೇ ಇದ್ರು ಕೂಡ ಅವ್ರ ಜೊತೆ ನಾವು ಇರ್ತೀವಿ ಅಂತಕ್ಕಂಥದ್ದು ಹೇಳ್ಬೇಕು. ಇವತ್ತಿನ ಕಂಡೀಷನ್ ನಾರ್ಮಲ್ ಇದೆ, ಸ್ಟೇಬಲ್ ಇದ್ದಾರೆ, ನಿನ್ನೆಕ್ಕಿಂತ ಬೆಟರ್. ಸೊ ಪ್ರತಿದಿನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಸೊ ಇವಾಗ ಇಲ್ಲಿಂದ ಗುಲ್ಬರ್ಗಾದಿಂದ ಒಂದು ಸ್ಪೆಷಲ್ ಏರ್ ಆ್ಯಂಬ್ಯುಲೆನ್ಸ್ ಅವರಿಗೆ ಎಚ್ ಎಲ್ ಏರ್ಪೋರ್ಟ್ ಬೆಂಗಳೂರಿಗೆ ಕರ್ಕೊಂಡು ಹೋಗಿದೆ ಮತ್ತು ಅಲ್ಲಿಂದ ಮಣಿಪಾಲ್ ಹಾಸ್ಪಿಟಲ್ ಹೋಗ್ತಾರೆ. ಇಲ್ಲಿ ಕೂಡ ಜೀರೋ ಟ್ರಾಫಿಕ್ ಮಾಡಿ ಅವರಿಗೆ ಕರ್ಕೊಂಡು ಬಂದಿದ್ದೀವಿ. ಅಲ್ಲಿ ಕೂಡ ನಾವು ಟ್ರಾಫಿಕ್ ಅಡಿಷನಲ್ ಸಿಪಿ ಹತ್ತಿರ ಮಾತಾಡಿದ್ದೀವಿ, ಅವರು ಕೂಡ ಅಲ್ಲಿ ಜೀರೋ ಟ್ರಾಫಿಕ್ಕಲ್ಲಿ ಅವರಿಗೆ ಕರ್ಕೊಂಡು ಹೋಗಿ ಮಣಿಪಾಲ್ಗೆ ಬಿಡ್ತಾರೆ. ಅವರ ವೈಫ್ ಮತ್ತು ಮಗ ಹೋಗಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ರೆಡಿ ನಮ್ಮ ಆರ್ ಪಿ ಐ ಅಲ್ಲಿ ಆಲ್ರೆಡಿ ಇದ್ದಾರೆ. ಇಲ್ಲಿಂದ ಕೂಡ ನಮ್ಮ ಒಬ್ರು ಇನ್ಸ್ಪೆಕ್ಟರ್ ಬಿಟ್ಟಿದ್ದಾರೆ, ಅವರು ಇರ್ತಾರೆ ಮತ್ತು ಲೋಕಲ್ ಆಫೀಸರ್ಸ್ ಕೂಡ ಇರ್ತಾರೆ. ಎಲ್ಲ ಲೋಕಲ್ ಆಫೀಸರ್ಸ್ಗೆ ಗೊತ್ತಿದೆ, ಎಲ್ಲ ಲೋಕಲ್ ಡಿ ಸಿ ಪಿ ಇರಲಿ, ಇನ್ಸ್ಪೆಕ್ಟರ್ ಇರಲಿ, ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಅಲ್ಲಿ ಆಲ್ರೆಡಿ ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ಅಲ್ಲ ಏನಿಲ್ಲ, ಈಗ ಡಾಕ್ಟರ್ಸೇ ಇಬ್ಬರು ಡಾಕ್ಟರ್ಸ್ ಕೂಡ ಜೊತೆಯಲ್ಲಿ ಇದ್ದಾರೆ. ಅವರು ಸ್ಪೆಷಲಿಸ್ಟ್ ಡಾಕ್ಟರ್ಸ್, ಅವರು ಕೂಡ ಇಂಟೆನ್ಸಿವ್ ಕೇರ್ ನೋಡ್ತಾರೆ. ಅವರು ಕೂಡ ಹೋಗಿದ್ದಾರೆ, ಏನು ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ಫ್ಯಾಮಿಲಿ ಕೂಡ ಜೊತೆಯಲ್ಲಿ ಇದೆ. ಸೊ ಏನು ಇರಲ್ಲ, ಏನು ಅವರು ಬೇಗ ಅದು ಚೆನ್ನಾಗಿ ಆಗ್ತಾರೆ.